ಹೆಲೋ ಗೆಳೆಯರೇ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್. ನನಗೆ ನ್ಯೂಸ್, ಫೈನಲಿ ರಿಸಲ್ಟ್ ಅನೌನ್ಸ್ ಆಗಿದೆ. ಫೈನಲಿ 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 ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಅದರ ಲಿಂಕ್ ಕೂಡ ಅಂದರೆ ರೀಡೈರೆಕ್ಟ್ ಆಗ್ತಾ ಇದೆ. ಸೊ ಬನ್ನಿ ಫಟಾಫಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ರಿಸಲ್ಟ್ ಕೂಡ ನೋಡೋಣ. ಓಕೆನಾ? ಅಕರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ನೀವು ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೊ ಫಸ್ಟ್ ಲಿಂಕ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಇಲ್ಲಿ ಪಿ ಯು ಸಿ ರಿಸಲ್ಟ್ ಟು ಬಿ ಅನೌನ್ಸ್ ಆನ್ 18 June 2022 ಅಟ್ 12 noon ಅಂತ ಇದೆ. ಸೊ ಅದಕ್ಕೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಕೂಡ ರೀಡೈರೆಕ್ಟ್ ಆಗ್ತಾ ಇದೆ. ಓಕೆನಾ? ಸೊ ಒಂದು ಸ್ವಲ್ಪ ರಿಫ್ರೆಶ್ ಮಾಡ್ತೀನಿ ನಾನು ಈ ಪೇಜ್ನ. ಸೊ ನಾನು ನಿಮಗೆ ನೆಕ್ಸ್ಟ್ ಅಂದರೆ ಪೇಜ್ ಇಲ್ಲಿ ರೀಡೈರೆಕ್ಟ್ ಆಗೋದು ಕೂಡ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಓಕೆನಾ? ನಾನು ಒಂದು ಸ್ಟೂಡೆಂಟ್ದು ಅಂದರೆ ಸುಮ್ಮನೆ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ, ನನಗೂ ಕೂಡ ಗೊತ್ತಿಲ್ಲ. ಓಕೆನಾ? ಸುಮ್ಮನೆ ಒಂದು ಟೈಪ್ ಮಾಡಿದೆ ಅಂದರೆ ನನ್ನ ಇಲ್ಲಿ ಯಾರು ಸ್ಟೂಡೆಂಟ್ದು ಅಂದರೆ ರಿಜಿಸ್ಟ್ರೇಷನ್ ನಂಬರ್ ನನ್ನ ಹತ್ರ ಇಲ್ಲ. ಸೊ ಸಬ್ಜೆಕ್ಟ್ ಕಾಂಬಿನೇಷನ್ ಕೂಡ ಒಂದು ಹೊಸದಾಗಿ ಕೊಟ್ಟಿದ್ದಾನೆ. ಕಾಮರ್ಸ್, ಆರ್ಟ್ಸ್, ಸೈನ್ಸ್, ನೀವು ಯಾವ ಸ್ಟೂಡೆಂಟ್ ಆಗಿದ್ದೀರಾ ಸೊ ಅದನ್ನು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆನಾ? ರಿಸಲ್ಟ್ ಕೂಡ ಈಗ ಬರ್ತಾ ಇದೆ. ಸೊ ನಾನು ಸುಮ್ಮನೆ ಒಬ್ರದ್ದು ಟೈಪ್ ಮಾಡ್ತಾ ಇರ್ತೀನಿ, ಯಾರಾದರೂ ಒಂದು ಸ್ಟೂಡೆಂಟ್ದು. ಓಕೆನಾ? ಸೊ ನನಗೂ ಕೂಡ ಗೊತ್ತಿಲ್ಲ ಆ ಸ್ಟೂಡೆಂಟ್ದು ರಿಜಿಸ್ಟರ್ ಐ ಡಿ ಏನಿದೆ ಅಂತ. ಸೊ ನಾನು ಸುಮ್ಮನೆ ಒಂದು ಟೈಪ್ ಮಾಡ್ತಾ ಇದ್ದೀನಿ. ಸೊ ರಿಜಿಸ್ಟರ್ ನಂಬರ್ ಚೆಕ್ ಮಾಡಿ ಅಂತ ನನಗೆ ಹೇಳ್ತಾ ಇದೆ. ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿ ಹಾಕಿ. ಓಕೆನಾ? ಸೊ ನಾನು ಸುಮ್ಮನೆ ಟೈಪ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸೋ ಸಲುವಾಗಿ. ಸೊ ರಿಸಲ್ಟ್ ಕೂಡ ಔಟ್ ಆಗಿದೆ. ಸೊ ನನಗೆ ಯಾವುದೇ ಸ್ಟೂಡೆಂಟ್ದು ಒಂದು ಅಂದರೆ ಸುಮ್ಮನೆ ಟೈಪ್ ಮಾಡಿದ್ರೆ ಆ ಒಂದು ಸ್ಟೂಡೆಂಟ್ನ ರಿಜಿಸ್ಟರ್ ಐ ಡಿ ಕೊಡ್ತಾ ಇಲ್ಲ. ಓಕೆನಾ? ಸೊ ನಾನು ನಿಮಗೆ ತೋರಿಸೋಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ರಿಸಲ್ಟ್ ಬರುತ್ತೆ, ಸೊ ನೋಡ್ಕೊಳ್ಳಿ. ಓಕೆನಾ? ಸೊ ಎಲ್ಲರಿಗೂ ಟ್ಯಾಂಕ್ ಫಾರ್ ವಾಚಿಂಗ್. ಅಂತಹ ವಿಡಿಯೋಗಳಲ್ಲಿ ಸಿಗೋಣ.